ಸ್ನೇಹಿತರೆ, ಮನುಷ್ಯನ ಜೀವನದಲ್ಲಿ ಅನುಭವಿಸುವ ಸುಖ ದುಃಖ ಇವೆಲ್ಲವೂ ಅವರವರು ಪಡೆದುಕೊಂಡು ಬಂದಂಥ ಪ್ರಾರಬ್ಧ ಕರ್ಮ ಅಂತ ಹೇಳ್ತೀವಿ. ಆದರೆ ಈ ಒಂದು ಶುಭಗಳಿಗೆ ಬಹಳ ಹೊತ್ತು ನಿಲ್ಲುವುದಿಲ್ಲ, ಅಶುಭಗಳಿಗೆ ಕೂಡ ಬಹಳ ಹೊತ್ತು ನಿಲ್ಲುವುದಿಲ್ಲ. ಇವೆಲ್ಲವೂ ಗ್ರಹಗಳ ಏನು ಸ್ಥಾನ ಪಲ್ಲಟನವನ್ನು ಮಾಡ್ತವಲ್ಲ, ಆ ಆಧಾರದ ಮೇಲೆ ನಮಗೆ ಸುಖ ದುಃಖಗಳು ದೊರೀತದೆ. ಯಾಕಂದರೆ ಭಗವಂತ ನಮಗೆ ಕರ್ಮಕ್ಕೆ ಅಧೀನವನ್ನಾಗಿಸಿದ, ಅದೇ ನಮ್ಮ ಕರ್ಮಗಳನ್ನು ನಾವು ಮಾಡಿದಂಥ ಕರ್ಮಗಳಿಗೆ ಸರಿಯಾಗಿ ಫಲವನ್ನು ಕೊಡುವುದು ನವಗ್ರಹಗಳಿಗೆ ವಹಿಸಿಕೊಟ್ಟ. ಭಗವಂತ ಈ ಕೊಟ್ಟಂಥ ದೈವದ ಆಜ್ಞೆಯಂತೆ ನವಗ್ರಹಗಳು ನಾವು ಮಾಡಿದಂಥ ತಪ್ಪು ಒಪ್ಪುಗಳನ್ನು ಲೆಕ್ಕಾಚಾರ ಹಾಕಿ ಆಯಾ ಸಮಯದಲ್ಲಿ ನಮಗೆ ಅದೇ ರೀತಿಯಾಗಿ ಫಲವನ್ನು ಕೊಡ್ತಾರೆ. ನಾವು ತಪ್ಪು ಮಾಡಿದಾಗ ಸರಿಯಾದ ಶಿಕ್ಷೆಯನ್ನು ನಾವು ಅನುಭವಿಸ್ಬೇಕಾಗ್ತದೆ, ಆಗ ನಮಗೆ ದುಃಖ ಆಗ್ತದೆ. ಅದೇ ನಾವು ಒಳ್ಳೆಯ ಕರ್ಮಗಳನ್ನು ಮಾಡಿದಾಗ ನಮಗೆ ಸುಖ ಸಂತೋಷ ವೃದ್ಧಿ ನಾವು ಎತ್ತರಕ್ಕೆ ಏರುವುದು ಇವೆಲ್ಲವೂ ಆಗ್ತದೆ. ಅದಕ್ಕಾಗಿ ನಾವು ಗ್ರಹಗಳನ್ನು ಯೋಗಕಾರಕ ಮಾಡಿಕೊಳ್ಬೇಕು ಅಂತಂದರೆ ನಾವು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಅಷ್ಟೇ ಅಲ್ಲ, ನಮಗೆ ದೋಷ ಆಗಿ ದುಃಖಗಳಾದಾಗ ಈ ಗ್ರಹಗಳ ಸ್ಥಾನ ಪಲ್ಲಟನ ಆದಾಗ ಸಿಗುವಂಥ ಅಶುಭ ಫಲವನ್ನು ನಾವು ಕಳ್ಕೊಳ್ಬೇಕು ಅಂತಂದರೆ ಸರಿಯಾಗಿ ದಾನ ಧರ್ಮ ಶ್ಲೋಕಗಳ ಮೂಲಕನೇ ನಾವು ಕಳ್ಕೊಳ್ಬೇಕೇ ಹೊರತು ಇಲ್ಲಿ ಯಾವುದೂ ನಿಮಗೆ ಪುಕ್ಸೆಟ್ಟ ಸಿಗುವುದಿಲ್ಲ, ಯಾವುದೂ ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರಲ್ಲಿ ಯಾವುದೂ ಸಿಗುವುದಿಲ್ಲ. ನಾವು ಮಾಡಿದಂಥ ಕರ್ಮಗಳಿಂದಲೇ ನಮ್ಮ ಪೂರ್ವಜನದ ಪ್ರಾರಬ್ಧ ಕರ್ಮವನ್ನು ಕಳೆದುಕೊಳ್ಬೇಕಾಗ್ತದೆ. ಅದಕ್ಕಾಗಿ ಈಗಾಗಲೇ 6 ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟೇನಿ, ಇನ್ನೂ 6 ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ನಿಮಗೆ ಈ ಸಮಯದಲ್ಲಿ ಏನಾದರೂ ದೋಷಗಳು ಇದ್ದರೆ ಆಯಾ ರಾಶಿ ಅನುಗುಣವಾಗಿ ನಾನು ದಾನಗಳನ್ನು ಶ್ಲೋಕಗಳನ್ನು ಹೇಳ್ಕೊಡ್ತೀನಿ, ಸರಳ ಪರಿಹಾರಗಳನ್ನು ಮಾಡಿಕೊಳ್ಳ್ರಿ, ಎಷ್ಟೋ ಕಷ್ಟಗಳು ದುಃಖಗಳು ನಿಮಗೆ ದೂರ ಆಗ್ತದೆ. ಮಕ್ಕಳಿಗೂ ಕೂಡ ಆ ದೋಷಗಳು ಬರದಂತೆ, ಅಂದರೆ ನೀವು ಮಾಡಿದಂಥ ದೋಷಗಳು ಕೆಲವು ಸಲ ಮಕ್ಕಳಿಗೂ ಕೂಡ ನೋವನ್ನು ತರ್ತಾವೆ. ಸರಳ ಪರಿಹಾರ ಹೇಳ್ತೀನಿ, ಮಾಡ್ಕೊಳ್ರಿ, ಒಳ್ಳೇದಾಗ್ತದೆ. ಇನ್ಮೇಲೆ ನನಗೆ ಮಾಸ ಈ ಭವಿಷ್ಯ ಹಾಕಲಿಕ್ಕೆ ಆಗುವುದಿಲ್ಲ, ಯಾಕಂದರೆ ಎಲ್ಲ ಕೆಲಸ ಮಾಡಿಕೊಂಡು ನನಗೆ ಈ ಮಾಸ ಭವಿಷ್ಯಗಳನ್ನು ತಿಳಿಸ್ಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಇನ್ನು ಮುಂದಿನ ತಿಂಗಳಿನಿಂದ ಹಾಕಬಾರ್ದು ಅಂದ್ಕೊಂಡಿನಿ, ಇದೇ ತಿಂಗಳ ಹಾಕಬಾರ್ದು ಅಂದ್ಕೊಂಡಿದ್ದೆ. ಆದರೆ ಭಾಳಷ್ಟು ಮಂದಿ ಕಮೆಂಟ್ ಹಾಕಿ ಯಾರೋ ಜ್ಯೋತ್ಸ ಅನ್ನೋರು ಫೋನ್ ಮುಖಾಂತರ ನನಗೆ ದಯವಿಟ್ಟು ಮಾಸ ಭವಿಷ್ಯ ಹಾಕ್ರಿ ಅಂಥೇಳಿ ಒತ್ತಾಯ ಮಾಡಿದ್ದಕ್ಕೆ ಇದೊಂದು ತಿಂಗಳ ಹಾಕ್ತಾ ಇದ್ದೀನಿ, ಮುಂದಿನ ತಿಂಗಳಿಂದ ನನಗೆ ಹಾಕಲಿಕ್ಕೆ ಆಗೋದಿಲ್ಲ. ಇಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ ನೋಡ್ರಿ, ನಾನು ಕನ್ಯಾರಾಶಿ ಕೊನೆಯ ರಾಶಿ ಕನ್ಯಾರಾಶಿದ ಬಗ್ಗೆ ಹೇಳಿದೆ. ಆ ಕೊನೆ ರಾಶಿ ಹೇಳ್ತಾ ಹೇಳ್ತಾ ಕೊನೆಯಲ್ಲಿ ನಾನು ಎಲ್ಲೋ ತುಲಾರಾಶಿ ಅಂತ ಅಂದಿರ್ಬೋದು, ಕನ್ಯಾದ ಬಿಟ್ಟು ತುಲಾರಾಶಿ ಹಿಂಗೆ ಅಂದಿರ್ಬೋದು. ಆದರೆ ನಾನು ಸ್ಟಾರ್ಟ್ ಮಾಡಿದ್ದೆ ಕನ್ಯಾರಾಶಿದು, ಎಂಡ್ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ತುಲಾ ಅಂತ ಅಂದಿರ್ಬೋದು, ಅದನ್ನು ನೀವು ಸರಿ ಮಾಡಿಕೊಂಡು ತಿಳ್ಕೊಳ್ಬೇಕು. ಅದನ್ನು ಬಿಟ್ಟು ಒಂದು 10-12 ಮಂದಿ ತುಲಾ ಅಂದಿರಿ ತುಲಾ ಅಂದಿರಿ ಅಂಥೇಳಿ ಹಾಕಿದರೆ ಏನೋ ಮನುಷ್ಯ ಮಾತಾಡಬೇಕಾದ್ರೆ ನಾವು ಏನೂ ಲಕ್ಷ ಇರ್ತದೆ ಅಥವಾ ಯಾರೋ ನಮ್ಮ ಮನೆಗೆ ಬರ್ತಾರೆ ಈ ರೀತಿ ಆದಾಗ ನಾವು ಒಂದು ಶಬ್ದವನ್ನು ತಪ್ಪಿದರೆ ಅದನ್ನೇ ನೀವು ಯೋಚನೆ ಮಾಡಬೇಕು. ನಾವು ಕನ್ಯಾ ರಾಶಿ ಭವಿಷ್ಯ ಅಂಥೇಳಿ ಸ್ಪಷ್ಟವಾಗಿ ಹೇಳೇನಿ. ಇನ್ನು ತುಲಾರಾಶಿ ಅಂತ ಗಮನ ಕೊಡೋಣ. ತುಲಾರಾಶಿಯವರ ಜಾತಕವನ್ನು ಅವಲೋಕನ ಮಾಡಿದಾಗ ಗುರು ಅಷ್ಟಮ ಭಾವದಲ್ಲಿದ್ದಾನೆ, ಲಗ್ನದಲ್ಲಿ ಸೂರ್ಯ ಮತ್ತು ಬುಧ, ದಶಮ ಭಾವದಲ್ಲಿ ಮಂಗಳ, ಷಷ್ಠಮ ಭಾವದಲ್ಲಿ ರಾಹು, ದ್ವಿತೀಯ ಭಾವದಲ್ಲಿ ಶುಕ್ರ ಮತ್ತು ಐದನೇ ಶನಿ. ಈ ಎಲ್ಲ ಗ್ರಹಗಳನ್ನು ನಾವು ಅವಲೋಕನವನ್ನು ಮಾಡಿದಾಗ ವಿಶೇಷವಾಗಿ ಪ್ರಮುಖ ಗ್ರಹಗಳು ಅಂತಂದರೆ ಈ ಗುರುಗ್ರಹ ಆಗಿರ್ಬೋದು ರಾಹು ಗ್ರಹ ಆಗಿರ್ಬೋದು, ಈ ರಾಹು ಬಹಳನೇ ಒಳ್ಳೆಯ ಒಂದು ಸ್ಥಾನದಲ್ಲಿ ಷಷ್ಠಮ ಭಾವದಲ್ಲಿ ಇರೋದ್ರಿಂದ ಒಳ್ಳೆಯ ಫಲವನ್ನು ಕೊಡ್ತಾನೆ. ಇನ್ನು ಪಂಚಮ ಸ್ಥಾನದಲ್ಲಿ ಅಂತಂದರೆ ಪಂಚಮ ಭಾವದಲ್ಲಿ ಶನಿದೇವರು ಹಂಚಿನಲ್ಲಿ ಉಣಿಸ್ಕೈ ಬಿಡ್ತಾರೆ ಅಂಥೇಳಿ, ಸ್ವಲ್ಪ ಶನಿದೇವರ ಕಾಟ ನಿಮಗೆ ಜಾಸ್ತಿ ಇರ್ತದೆ ಈ ಸಂದರ್ಭದಲ್ಲಿ ಅಂಥೇಳಿ. ಇನ್ನು ದ್ವಿತೀಯ ಭಾವದ ಶುಕ್ರ ಒಳ್ಳೆಯ ಆದಾಯವನ್ನು ತಂದರೂ ಸಹ ನಾನಾ ರೀತಿಯಿಂದ ಖರ್ಚುಗಳು ಆಗಿ ಹೋಗ್ತದೆ, ಕೈಗೆ ಎಷ್ಟು ಹಣ ಬರ್ತದೋ ಅಷ್ಟೇ ಖರ್ಚುಗಳು ನಿಮಗೆ ಇರ್ತದೆ. ಯಾಕಂದರೆ ಲಗ್ನ ಭಾವದಲ್ಲಿ ಸೂರ್ಯ ಇದ್ದಾಗ, ವಿಶೇಷವಾಗಿ ಲಗ್ನ ಭಾವದಲ್ಲಿ ಸೂರ್ಯ ಇದ್ದಾಗ ಶಾಸ್ತ್ರ ಹೇಳ್ತದೆ, ದೇಹಾರ್ತಿ ಸತ್ವಸಂತಾಪಂ ಕಾಲಾತಿಕ್ರಮ ಭೋಜನಂ ಬಂಧು ಮಿತ್ರ ಸುಹೃತ್ ವೈರಂ ಜನ್ಮರಾಶಿ ಗತೋರವಿಹಿ ಅಂಥೇಳಿ. ಅಂದರೆ ಜನ್ಮರಾಶಿಯಲ್ಲಿ ಸೂರ್ಯ ಬಂದಾಗ ಸರಿಯಾದ ಸಮಯಕ್ಕೆ ಊಟ ಆಗುವುದಿಲ್ಲ, ನಾನಾ ಕಾರಣಗಳಿಂದ ಅಲೆದಾಟ ಆಗ್ತದೆ, ಅಡೆತಡೆಗಳು ಬರ್ತಾವ, ಏನೋ ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ, ಒಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತದೆ, ಈ ಕೆಲಸ ಮಾಡುವಲ್ಲಿ ಬಹಳನೇ ಕಿರಿಕಿರಿ ಶುರುವಾಗ್ತದೆ. ಅಷ್ಟೇ ಅಲ್ಲ, ಬುಧ ಕೂಡ ಈಗ ನಮ್ಮ ಜನ್ಮರಾಶಿಯನ್ನು ಪ್ರವೇಶ ಮಾಡಿರೋದ್ರಿಂದ ಒಂದು ತಿಂಗಳು ಕಾಲ ನಿಮಗೆ ಹೆಚ್ಚು ಈ ಒಂದು ತೊಂದರೆಗಳನ್ನು ಕಾಣಿಸ್ತದೆ. ಆದಷ್ಟು
ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು ತುಲಾರಾಶಿಯವರು. ಗುರು ಆರನೇ ಮನೆ ಅಧಿಪತಿ ಅಂತೇವಿ, ಈಗ ಎಂಟನೇ ಮನೆಯಲ್ಲಿ ಇರೋದ್ರಿಂದ ಅಷ್ಟಮ ಗುರು ಕೂಡ ನಿಮಗೆ ತ್ರಾಸನ್ನು ಕೊಡ್ತಾರೆ. ಗಂಟಲಿನ ನೋವು ಆಗಿರ್ಬೋದು, ಕಣ್ಣಿಗೆ ಸಂಬಂಧಿಸಿದಂಥ ಏನಾದರೂ ತೊಂದರೆಗಳು ಬರ್ಬೋದು, ಅಥವಾ ಹೊಟ್ಟೆ ನೋವಿನಂಥ ಕೆಲವೊಂದು ತೊಂದರೆಗಳನ್ನ ಅನುಭವಿಸ್ಬೇಕಾಗ್ತದೆ. ವಿದ್ಯಾರ್ಥಿಗಳಿಗೂ ಕೂಡ ಈಗ ಯಾವುದೇ ಕೆಲಸಗಳು ಯಶಸ್ಸನ್ನು ಕೊಡುವುದಿಲ್ಲ, ಎಷ್ಟೇ ಓದಿದರೂ ಕೂಡ ನೆನಪು ಉಳಿಯೋದಿಲ್ಲ. ನಾವು 100ಕ್ಕೆ 100ರಷ್ಟು ಫಲಿತಾಂಶವನ್ನು ಆ ಪೇಪರ್ನಲ್ಲಿ ಬರೆದು ಬಂದರೂ ಕೂಡ ನಮಗೆ 60ರಿಂದ 70ರಷ್ಟು ಮಾರ್ಕ್ಸ್ ಸಿಗುವಂಥ ಸಂದರ್ಭ ಇರ್ತದೆ. ಯಾಕಂದರೆ ಗುರುಬಲವೇ ಇಲ್ಲದಾಗ, ಅಷ್ಟಮದಲ್ಲಿ ಗುರು ಬಂದಾಗ ಸಂಕಟಗಳು ಜಾಸ್ತಿ ಆಗ್ತದೆ ಅಂಥೇಳಿ ಈ ತುಲಾರಾಶಿಯವರಿಗೆ. ದ್ವಾದಶ ಭಾವದಲ್ಲಿ ಮಂಗಳನು ಕೂಡ ಅಷ್ಟೊಂದು ಶುಭ ಫಲವನ್ನು ನಿಮಗೆ ಕೊಡಂಗಿಲ್ಲ. ಅದಕ್ಕಾಗಿ ಈ ಸಮಯ ಒಂದು ಈ ಒಂದು ತಿಂಗಳದೆಲ್ಲ ನಾನಾ ಥರದ ಕಷ್ಟಗಳನ್ನು ನಿಮಗೆ ಅನುಭವಿಸ್ಬೇಕಾಗ್ತದೆ. ಅದಕ್ಕಾಗಿ ಸರಳ ಪರಿಹಾರವನ್ನು ಹೇಳ್ತೇನೆ. ಸರಳ ಪರಿಹಾರವಾಗಿ ಮಂಗಳವಾರ ಮತ್ತು ಶನಿವಾರ ತಪ್ಪದೇ ನೀವು ಹನುಮಾನ್ ಚಾಲೀಸನ್ನು ಓದಬೇಕು. ಅಷ್ಟೇ ಅಲ್ಲ, ಎಳ್ಳೆಣ್ಣೆ ದಾನವನ್ನು ಕೊಡಬೇಕು. ನಿಮ್ಮ ಕೈಲಿ ಆದಷ್ಟು ಕೊಡ್ರಿ. ಮಂಗಳವಾರ ಶನಿವಾರ 1/2 ಲೀಟ್ರ್ ಪ್ಯಾಕೆಟ್ ಆದರೂ ತೊಗೊಂಡು ಹೋಗಬೇಕು. ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು, ಎಳ್ಳೆಣ್ಣೆ ಪ್ಯಾಕೆಟನ್ನು ತಾಂಬೂಲ ದಕ್ಷಿಣೆ ಸಹಿತ ಕೊಡಬೇಕು. ಅವರು ಹಚ್ಚಿರುವಂಥ ಅಲೆಯನ್ ದೇವಸ್ಥಾನದಲ್ಲಿ ಹಸ್ತಾರಲ್ಲ, ಅದನ್ನು ಹಾಕಿ ದೀಪ, ಆ ದೀಪವನ್ನು 1 ನಿಮಿಷ ಆದರೂ ಸರಿಯಾಗಿ ನೋಡ್ತಾ ನಿಲ್ಲಬೇಕು. ಆ ದೀಪದ ಬೆಳಕೇನಿರ್ತಲ್ಲ, ಆ ನಿಮ್ಮ ಎಲ್ಲ ಕಷ್ಟಗಳನ್ನು ಕಳೀತದೆ. ಆ ಒಂದು ಮಂಗಳವಾರ ಮತ್ತು ಶನಿವಾರ ಎರಡೂ ವಾರದಲ್ಲಿ, ನಾಲ್ಕೂ ಶನಿವಾರ ಕೊಟ್ಟರು ಬಹಳನೇ ಒಳ್ಳೆಯದು, ಇಲ್ಲಾಂದರೆ 2 ಮಂಗಳವಾರ 2 ಶನಿವಾರ ಕೊಟ್ಟರು ಒಳ್ಳೆಯದು. ಶನಿವಾರಕ್ಕೊಮ್ಮೆ ಮತ್ತು ಮಂಗಳವಾರಕ್ಕೊಮ್ಮೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಎಣ್ಣೆ ದೀಪವನ್ನು ಕೊಟ್ಟು ಆ ದೀಪವನ್ನು ನೋಡಿ ಬರಬೇಕು. ಅಷ್ಟೇ ಅಲ್ಲ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇದ್ರಿ, ಮಂಗಳವಾರ ಶನಿವಾರ ತಪ್ಪದೇ ಹೇಳ್ರಿ. ನಿತ್ಯ ಹೇಳಿದ್ರಂತೂ ಒಳ್ಳೆಯದು, ಆಗದೇ ಇದ್ದರೆ ಮಂಗಳವಾರ ಶನಿವಾರ ಅಂತೂ ತಪ್ಪದೇ ಹೇಳ್ರಿ. ಎಷ್ಟೋ ನಿಮ್ಮ ಕಷ್ಟಗಳು ಕಡಿಮೆ ಆಗ್ತದೆ. ಅಷ್ಟೇ ಅಲ್ಲ, ಎಲ್ಲಾದರೂ ನಿಮಗೆ ಈಗ ಪ್ರವಾಸ ಹೋಗುವಂಥ ಪ್ರಸಂಗ ಬರಬಹುದು, ಅಂತಹದ್ರಲ್ಲಿ ಎಲ್ಲಾದರೂ ಶಿವನ ದೇವಸ್ಥಾನಕ್ಕೆ ಹೋದರೆ ರುದ್ರಾಭಿಷೇಕ ಮಾಡಿಸೋದು ತಪ್ಪಿಸ್ಬೇಡ್ರಿ. ಇದರಿಂದ ನಿಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳು, ಇವೆಲ್ಲ ಏನು ರಾಶಿ ಫಲಗಳವಲ್ಲ, ಅದರಿಂದ ಹೊರಗೆ ಬರ್ತೀರಿ, ದೋಷಗಳಿಂದ ಹೊರಗೆ ಬರ್ತೀರಿ. ಈ ರೀತಿಯಾಗಿ ತುಲಾರಾಶಿ ಅವ್ರದ್ದು. ಮತ್ತು ಮುಂದಿನ ರಾಶಿ ವೃಶ್ಚಿಕ ರಾಶಿ ಅಂತ ಗಮನ ಕೊಡೋಣ. ಮಂಗಳನ ಆಧಿಪತ್ಯವಾದಂಥ ವೃಶ್ಚಿಕ ರಾಶಿಯ ಜಾತಕವನ್ನು ಅವಲೋಕನ ಮಾಡಿದರೆ, ಈಗ ಲಗ್ನ ಭಾವದಲ್ಲಿ ಶುಕ್ರ, ಮತ್ತು ಚತುರ್ಥ ಭಾವದಲ್ಲಿ ಶನಿ, ಸಪ್ತಮ ಭಾವದಲ್ಲಿ ಗುರು, ಮತ್ತು ಪಂಚಮ ಭಾವದಲ್ಲಿ ರಾಹು. ನವಮ ಭಾವದಲ್ಲಿ ಮಂಗಳ ಇದ್ದರೆ ದ್ವಾದಶ ಭಾವದಲ್ಲಿ ಸೂರ್ಯ ಬುಧ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಅವಲೋಕನ ಮಾಡಿದೆ. ವಿಶೇಷವಾಗಿ ನಿಮ್ಮ ಒಂದು ಜಾತಕದಲ್ಲಿ ಪ್ಲಸ್ ಪಾಯಿಂಟ್ ಅಂತಂದರೆ, ಸಪ್ತಮ ಭಾವದಲ್ಲಿರುವಂಥ ಗುರು ಈ ವೃಶ್ಚಿಕ ರಾಶಿಯವರಿಗೆ ವಿಶೇಷ ಲಾಭವನ್ನು ತಂದುಕೊಡ್ತಾನೆ ಅಂತ ಹೇಳ್ತೇವೆ. ಗುರು ಒಳ್ಳೆಯದಿದ್ದಾಗ, ಅಂದರೆ ಗುರುವಿನ ಒಂದು, ಅಷ್ಟೇ ಅಲ್ಲ, ಯಾಕಂದರೆ ಗುರು ಸಪ್ತಮ ಭಾವದಲ್ಲಿ ಚಂದ್ರನ ಮೇಲೆ ದೃಷ್ಟಿ ಇರೋದ್ರಿಂದ ಆರೋಗ್ಯದಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಗೂ, ಈಗ ವೃಶ್ಚಿಕ ರಾಶಿಯವರು ಎಷ್ಟೇ ತೊಂದರೆಯನ್ನು ಅನುಭವಿಸಿದ್ರು ಕೂಡ ಈಗ ಅವರ ಆರೋಗ್ಯ ಸುಧಾರಣೆ ಆಗ್ತಾ ಇರ್ತದೆ. ಯಾಕಂದರೆ ಅವನ ಗುರುವಿನ ದೃಷ್ಟಿ ಚಂದ್ರನ ಮೇಲೆ ಇರೋದ್ರಿಂದ ಆರೋಗ್ಯದ ಮೇಲೆ ಅತಿಯಾದ ಪರಿಣಾಮ ಬೀರ್ತದೆ, ಒಳ್ಳೆಯ ಒಂದು ಪರಿಣಾಮ ಅಂತಲೇ ಹೇಳ್ತೇವೆ. ಹೀಗಾಗಿ ಆರೋಗ್ಯ ಒಳ್ಳೆಯದಾಗ್ತದೆ, ಹಣದ ಹರಿವು ಸುಗಮವಾಗಿರ್ತದೆ. ಸಪ್ತಮ ಭಾವದಲ್ಲಿರುವಂಥ ಗುರು ಅತ್ಯಂತ ಶಕ್ತಿಶಾಲಿ ಅಂತ ಹೇಳ್ತೀವಿ. ಈಗ ವೈವಾಹಿಕ ಜೀವನದಲ್ಲಿ ಒಳ್ಳೆ ಫಲಿತಾಂಶ ಇರ್ತದೆ. ಅಷ್ಟೇ ಅಲ್ಲ, ಯಾರು ವೃಶ್ಚಿಕ ರಾಶಿಯವರಿಗೆ ಮದುವೆ ಆಗಿಲ್ವೋ, ಸ್ವಲ್ಪ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಗುರುಬಲ ಕೂಡಿ ಬಂದದ, ಮದುವೆ ಆಗ್ತದೆ. ಈಗ ಯಾವುದೇ ಕೈಯಲ್ಲಿ ಹಿಡಿದಂಥ ಕೆಲಸಗಳು ನಿಮಗೆ ಯಶಸ್ಸನ್ನು ತಂದುಕೊಡ್ತದೆ. ಇನ್ನು ಚತುರ್ಥ ಭಾವದಲ್ಲಿರುವಂಥ ಶನಿ ಸ್ವಲ್ಪ ಏನು ಮಾಡ್ತಾನೆ ಅಂದರೆ, ಹೆಚ್ಚಿನ ಶ್ರಮವನ್ನು ಕೊಡ್ತಾನೆ, ಕೆಲಸದಲ್ಲಿ ಒತ್ತಡ ಜಾಸ್ತಿ ಆಗ್ತದೆ, ಆದರೂ ಕೂಡ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗ್ತದೆ. ಆದರೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗಿರೋದು ಪಂಚಮ ಭಾವದಲ್ಲಿರುವಂಥ ರಾಹು ಇರೋದ್ರಿಂದ, ಆದಷ್ಟು ವ್ಯವಹಾರದಲ್ಲಿ ಏನಾದರೂ ಮೋಸ ಆಗುವಂಥ ಸಂದರ್ಭ ಇರ್ತದೆ, ಏನಾದರೂ ಆತಂಕಗಳು ಬರುವಂಥ ಸಂದರ್ಭ ಇರ್ತದೆ, ಇಲ್ಲಾಂದರೆ ಮಾನಸಿಕವಾಗಿ ಕ್ಲೇಶ ಇರ್ತದೆ ಅಂತ ಹೇಳ್ತೀವಿ. ಅನಗತ್ಯವಾಗಿ ಯಾವುದೋ ಒಂದು ವಿಷಯದಲ್ಲಿ ಕೈ ಹಾಕ್ಬಿಡ್ತೀವಿ, ಆ ಕೈಯ ಹಾಕಿದಂಥ ಅದರಿಂದ ಮಾನ ಹಾನಿಯಾಗುವಂಥ ಸಂದರ್ಭಗಳು ಇರ್ತದೆ. ಅದಕ್ಕಾಗಿ ಇಂತಹ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಯಾರೊಂದಿಗೆ ನೀವು ವ್ಯಾಪಾರ ವ್ಯವಹಾರ ಮಾಡ್ತಿರೋ ಅವ್ರ ಜೊತೆ ಅವ್ರ ಬಗ್ಗೆ ಪೂರ್ಣ ತಿಳ್ಕೊಂಡು ಮಾಡಬೇಕು, ಇಲ್ಲಾಂದರೆ ಮೋಸ ಆಗುವಂಥ ಸಂದರ್ಭ ಕೂಡ ಇರ್ತದೆ ಅಂಥೇಳಿ. ಈ ರಾಹುವಿನ ದೋಷ ಸ್ವಲ್ಪ ನೀವು ಕಡಿಮೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಸರಳ ಪರಿಹಾರ ಹೇಳ್ತೀನಿ. ಈ ಕಾರ್ಮಿಕರು ಶೌಚಾಲಯವನ್ನು ಸ್ವಚ್ಛ ಮಾಡೋರು ಇರ್ತಾರಲ್ಲ, ಅಂದರೆ
ಸಾರ್ವಜನಿಕ ಶೌಚಾಲಯವನ್ನು ಸ್ವಚ್ಛ ಮಾಡೋ ಕಾರ್ಮಿಕರಿಗೆ ನಿಮ್ಮ ಕೈಲಾದಷ್ಟು ಯಾವಾಗಾದರೂ ಭೇಟಿಯಾದರೆ ಅವರನ್ನೆಲ್ಲಾದರೂ ನೋಡಿದರೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ದುಡ್ಡುಗಳನ್ನು ಅವರಿಗೆ ಸಹಾಯ ಮಾಡಿರಿ. ಯಾಕಂದರೆ ಅದರಿಂದ ರಾಹುವಿನ ಅನುಗ್ರಹ ಸಿಕ್ತು ಅಂತ. ಅದಕ್ಕಾಗಿ ಶೌಚಾಲಯಗಳನ್ನು ಸಾರ್ವಜನಿಕ ಶೌಚಾಲಯಗಳನ್ನು ಸ್ವಚ್ಛಗೊಳಿಸುವಂಥ ಪೌರ ಕಾರ್ಮಿಕರಿಗೆ ಎಷ್ಟು ಸಾಧ್ಯನೋ ಅಷ್ಟು ಏನಾದರೂ ತಿನ್ನಿಸ್ತಿನ್ನು ಅಂತ ಹೇಳಿ ಅವ್ರಿಗೆ ದುಡ್ಡನ್ನು ಕೊಡಬೇಕು. ಜೊತೆಗೆ ಆಕಳಿಗೆ ಬಾಳೆಹಣ್ಣು ಮತ್ತು ಬೆಲ್ಲ ಎರಡನ್ನು ತಿನ್ನಿಸ್ರಿ. ಯಾವಾಗ ಸಾಧ್ಯನೋ ಎಲ್ಲಿ ಭೇಟಿ ಆದರೆ ಮನೆ ಬಾಗಿಲಿಗೆ ಬಂದರೆ ಬಾಳೆಹಣ್ಣು ಮತ್ತು ಬೆಲ್ಲವನ್ನು ತಿನ್ನಿಸ್ರಿ, ಇನ್ನೂ ಒಳ್ಳೆಯದಾಗ್ತದೆ. ಈ ರೀತಿಯಾಗಿ ಇನ್ನೂ ಧನುರಾಶಿಯತ್ತ ಗಮನ ಕೊಡೋಣ. ಗುರುವಿನ ಸ್ವಂತ ಮನೆಯಾದಂಥ ಧನುರಾಶಿಯ ಒಂದು ಜಾತಕವನ್ನು ಅವಲೋಕನ ಮಾಡಿದರೆ ಈ ಜಾತಕದಲ್ಲಿ ಈಗ ಸಮಯದಲ್ಲಿ ಚತುರ್ಥ ಭಾವದಲ್ಲಿ ರಾಹು, ದ್ವಾದಶ ಭಾವದಲ್ಲಿ ಶುಕ್ರ ಮತ್ತು ಷಷ್ಠಮ ಭಾವದಲ್ಲಿ ಗುರು, ಏಕಾದಶ ಭಾವದಲ್ಲಿ ಸೂರ್ಯ ಬುಧ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಗ್ರಹಗಳ ಒಂದು ಸಂಚಾರವನ್ನು ಅವಲೋಕನ ಮಾಡಿದಾಗ ರಾಹು ನಾಲ್ಕನೇ ಮನೆಯಲ್ಲಿ ಸ್ವಲ್ಪ ತೊಂದರೆಯನ್ನು ಕೊಡ್ತಾನೆ. ಯಾಕಂದರೆ ರಾಹುಂದು ಬೇಗ ನಮಗೆ ತಟ್ಟತ್ತದೆ ಅಂತ ಹೇಳ್ತೀವಿ. ಅವನು ನಾಲ್ಕನೇ ಅಂದರೆ ಚತುರ್ಥ ಭಾವದಲ್ಲಿ ಇದ್ದಾಗ ಮಾನಸಿಕ ನೆಮ್ಮದಿಯನ್ನು ಕಡಿಮೆ ಮಾಡ್ತಾನೆ. ವಾಹನಗಳಿಂದ ಏನಾದರೂ ತೊಂದರೆ ಆಗುವಂಥ ಸಂದರ್ಭಗಳಿರ್ತದೆ, ಆದರೆ ಮುಂದೆ ಒಳ್ಳೆಯ ಫಲವನ್ನೇ ಕೊಡ್ತಾನೆ ರಾಹು. ಇನ್ನು ಷಷ್ಠಮ ಭಾವದಲ್ಲಿರುವಂಥ ಗುರು ಸ್ವಲ್ಪ ಗುರುಗ್ರಹದ ಅನುಗ್ರಹ ಕಡಿಮೆ ಆಗ್ತದೆ ಧನುರಾಶಿಯವರಿಗೆ. ಯಾಕಂದರೆ ಷಷ್ಠಮ ಭಾವದಲ್ಲಿ ಗುರು ಅಷ್ಟೊಂದು ಶಕ್ತಿಯುತವಾಗಿರುವುದಿಲ್ಲ, ಸ್ವಲ್ಪ ಬಲವನ್ನು ಕಳೆದುಕೊಳ್ತಾರೆ, ಹೀಗಾಗಿ ದೋಷ ಆಗ್ತದೆ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಮೂರನೇ ಮನೆಯಲ್ಲಿರುವಂಥ ಶನಿದೇವರು ನಿಮಗೆ ಕೃಪಾದೃಷ್ಟಿಯನ್ನು ಬೀರ್ತಾ ಇರೋದ್ರಿಂದ ನೀವು ನಿಯತ್ತಿನಿಂದ ಅಂದರೆ ನ್ಯಾಯದಿಂದ ಮಾಡಿದಂಥ ಕೆಲಸಗಳಿಗೆ ಯಶಸ್ವಿಯನ್ನು ಕೊಡ್ತಾರೆ. ನೀವು ಮಾಡಿದಂಥ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮ ಲಾಭವನ್ನು ಕೂಡ ಕೊಡ್ತಾರೆ ಅಂತ ಹೇಳ್ತೇವೆ. ಇನ್ನು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದಿನಲ್ಲಿ ಅಡೆತಡೆ ಆಗ್ತದೆ. ಯಾಕಂದರೆ ಷಷ್ಠಮ ಭಾವದಲ್ಲಿರುವಂಥ ಗುರು ಸ್ವಲ್ಪ ಅಡೆತಡೆಯನ್ನು ತಂದು ಕೊಡ್ತಾರೆ. ಓದಿನಲ್ಲಿ ಗುರು ಬಲ ಇರುವುದಿಲ್ಲ, ಎಷ್ಟೇ ಅಧ್ಯಯನ ಮಾಡಿದರೂ ಕೂಡ ಅದಕ್ಕೆ ಎಷ್ಟೇ ಮನಸ್ಸು ತಕ್ಕಂಗೆ ಮಾರ್ಕ್ಸ್ ಸಿಗೋದಿಲ್ಲ. ಇನ್ನು ಹಣದ ವಿಚಾರಕ್ಕೆ ಬಂದರೆ ಆದಾಯ ಕೂಡ ಒಳ್ಳೆಯದಿರ್ತದೆ, ಅದರ ಖರ್ಚು ಕೂಡ ಅಷ್ಟೇ ಇರ್ತದೆ. ಹೀಗಾಗಿ ಆ ಗಳಿಕೆಯನ್ನು ನಾವು ಕೂಡಿಡುವಂಥ ಈ ಸಮಯದಲ್ಲಿ ಆಗೋದಿಲ್ಲ. ಈ ಗುರುವಿನ ಬಲವನ್ನು ಕಳೆದುಕೊಂಡಾಗ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ವಾದ ವಿವಾದಗಳು ಆಗುವಂಥ ಸಂದರ್ಭ ಇರ್ತದೆ. ಮಕ್ಕಳು ಮಾತನ್ನು ಕೇಳುವುದಿಲ್ಲ ಇಂಥ ಸಂದರ್ಭದಲ್ಲಿ. ಇನ್ನು ದ್ವಾದಶ ಭಾವದಲ್ಲಿರುವಂಥ ಶುಕ್ರ ಹಣದ ವಿಚಾರವಾಗಿ ಒಳ್ಳೆಯದೇ ಅಂತ ಹೇಳ್ತೀವಿ. ಇನ್ನು ಅಷ್ಟಮದಲ್ಲಿರುವಂಥ ಮಂಗಳ ಏನಪ್ಪ ಎಲ್ಲ ಕೆಲಸ ಮುಗಿತು ಇನ್ನೇನು ಕೈ ಹಿಡಿದು ಬಿಡ್ತದೆ ಕೆಲಸ ಅಂತನ್ನೋಷ್ಟರಲ್ಲಿ ಸ್ವಲ್ಪ ಕೆಲಸವನ್ನು ಕೆಡಿಸುವಂಥ ಕಾರ್ಯ ಮಾಡ್ತಾನೆ ಮಂಗಳ. ಹೀಗಾಗಿ ಎಲ್ಲವೂ ಒಳ್ಳೆಯದಿದ್ದಾಗ ಎಲ್ಲೋ ಒಂದೇನೋ ತಪ್ಪಲಿಗತ್ತದ ಅನ್ನೋ ರೀತಿಯಲ್ಲಿ ಭಾವನೆಗಳು ಬರಲಿಕ್ಕೆ ಶುರುವಾಗ್ತದೆ. ಈ ರೀತಿ ಇದ್ದಾಗ ಸರಳ ಪರಿಹಾರವನ್ನು ಹೇಳ್ತೀನಿ, ಪರಿಹಾರವನ್ನು ಮಾಡಿಕೊಳ್ಳ್ರಿ. ನಿಮ್ಮ ಮನೆಯ ಹತ್ತಿರ ದತ್ತಾತ್ರೇಯ ದೇವಸ್ಥಾನ ಆಗಿರ್ಬೋದು ಅಥವಾ ರಾಯರ ಮಠ ಆಗಿರ್ಬೋದು, ಈ ರೀತಿ ಯಾವುದೇ ಗುರುಗಳ ಒಂದು ಆರಾಧನೆ ನಡೀತಾ ಇದ್ದಲ್ಲಿ ಸಕ್ಕರೆ ಮತ್ತು ತುಪ್ಪವನ್ನು ಎರಡನ್ನೂ ನಿಮಗೆ ಯಥಾಶಕ್ತಿ ಒಂದು ಬಟ್ಟಲು ಸಕ್ಕರೆ ಒಂದು ಬಟ್ಟಲು ತುಪ್ಪ ಪ್ರತಿ ಗುರುವಾರ ನಾಲ್ಕು ಗುರುವಾರ ಕೊಡಬೇಕು. ಜೊತೆಗೆ ಒಂದೇ ಒಂದು ಸಲ ಒಂದು ಹಳದಿ ಬಟ್ಟೆ ಒಂದು ಅರ್ಧ ಮೀಟ್ರೋ ಒಂದು ಮೀಟ್ರೋ ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಳ್ರಿ. ಮನೆಯಾಗಿದ್ದ ಬ್ಲೌಸ್ ಪೀಸ್ ಕೊಡಬೇಡ್ರು. ಹೊಸ ಬಟ್ಟೆಯನ್ನು ಅಂಗಡಿಯಿಂದ ತರಬೇಕು, ಅರ್ಧ ಮೀಟ್ರು ಅಥವಾ ಒಂದು ಮೀಟ್ರು ಬಟ್ಟೆಯನ್ನು ತೆಗೆದುಕೊಂಡು ಬಂದು ಅದರಲ್ಲಿ ಒಂದು ಅರ್ಧ ಕೆ ಜಿಗಾಗುವಷ್ಟು ಕೆಂಪು ಕಡಲೆ ಇರ್ತದೆ ನೋಡ್ರಿ, ನಾವು ಈಗ ಕಡಲೆ ಬೇಳೆ ಮಾಡುವಂಥ ಕಡಲೆಯನ್ನು ಅದರಲ್ಲಿ ಹಾಕಿ ದೇವರ ಮುಂದೆ ಇಟ್ಟು ಅದಕ್ಕೆ ನನ್ನ ಗುರುಗ್ರಹದ ದೋಷ ಎಲ್ಲ ಪರಿಹಾರ ಆಗಲಿ ಅಂತ ಬೇಡ್ಕೊಳ್ಬೇಕು. ಅದನ್ನು ಗಂಟು ಕಟ್ಟಬೇಕು, ಸರಿಯಾಗಿ ಗಂಟು ಕಟ್ಟಿ ಅದನ್ನು ಬ್ರಾಹ್ಮಣ ಇದ್ದಲ್ಲಿ ಅಂದರೆ ಬಡ ಬ್ರಾಹ್ಮಣರಿಗೆ ದಾನವಾಗಿ ತಾಂಬೂಲ ದಕ್ಷಿಣೆ ಸಹಿತ ಕೊಟ್ಟರೆ ಒಳ್ಳೆಯದು. ಈಗ ನಾ ಬಡ ಬ್ರಾಹ್ಮಣರಿಗೆ ಕೊಡ್ರಿ ಅಂತ ಹೇಳಿದಾಗ ಕೆಲವರು ಕಮೆಂಟ್ಸ್ ಕೂಡ ಹಾಕಿರ್ತೀರಿ, ಯಾಕೆ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಕೊಡಬಾರ್ದ, ಏನೇನೋ ಕೆಟ್ಟದಾಗ ಕಮೆಂಟ್ಸ್ ಹಾಕ್ತೀರಿ. ದಯವಿಟ್ಟು ಹೇಳ್ತೀನಿ ನೋಡ್ರಿ, ನಿಮಗೆ ಯಾರಿಗೆ ಬೇಕೋ ಕೊಡ್ರಿ. ಆದರೆ ಶಾಸ್ತ್ರದಲ್ಲಿ ಹೇಳಿದಾಗೆ ಒಬ್ಬ ಬ್ರಾಹ್ಮಣನಿಗೆ ಕೊಟ್ಟರೆ ಒಳ್ಳೆಯದು ಅಂತ ಅದಕ್ಕಾಗಿ ನಾನು ಹೇಳಿರ್ತೀನಿ ಅಷ್ಟೇ. ಇನ್ನು ನಿಮ್ಗೆ ಯಾರಿಗೆ ಕೊಡ್ಬೇಕನ್ನಿಸ್ತು ಕೊಡ್ಬೋದು. ಮಕರ ರಾಶಿ ಅಂತ ಗಮನ ಕೊಡೋಣ. ಶನಿಯ ಸ್ವಗ್ರಹ ಅಂತ ಹೇಳ್ತೀವಿ. ಈ ಮಕರ ರಾಶಿಯವರ ಜಾತಕವನ್ನು ಅವಲೋಕನವನ್ನು ಮಾಡಿದರೆ ಪಂಚಮ ಭಾವದಲ್ಲಿರುವಂಥ ಗುರುಗ್ರಹ ಮತ್ತು ದ್ವಿತೀಯ ಭಾವದಲ್ಲಿರುವಂಥ ಶನಿ, ತೃತೀಯ ಭಾವದಲ್ಲಿರುವಂಥ ರಾಹು, ಸಪ್ತಮ ಭಾವದಲ್ಲಿರುವಂಥ ಮಂಗಳ ಅಷ್ಟೇ ಅಲ್ಲ, ಏಕಾದಶ ಭಾವದಲ್ಲಿರುವಂಥ ಶುಕ್ರ ಕೂಡ ಬಹಳನೇ ಒಳ್ಳೆಯದ. ಈ ಸಲ ಮಕರ ರಾಶಿಯವರಿಗೆ ಬಹಳನೇ ಕಷ್ಟಪಟ್ಟಂಥ ಮಕರ ರಾಶಿಯವ್ರಿಗೆ ಈ ಸಮಯದಲ್ಲಿ ಕೈಯಲ್ಲಿ ದುಡ್ಡಿರ್ತದೆ. ಈ ದೀಪಾವಳಿ ಹಬ್ಬ ಆಗಿರ್ಬೋದು, ಕಾರ್ತಿಕ ಮಾಸ ಆಗಿರ್ಬೋದು,
ಕೈಯಲ್ಲಿ ಹಣದ ಹರಿವು ಬಹಳನೇ ಒಳ್ಳೆಯದಿರ್ತದೆ. ಯಾಕಂದರೆ ಪಂಚಮ ಭಾವದಲ್ಲಿರುವಂಥ ಗುರುಗ್ರಹ ಅನುಗ್ರಹ ನಿಮಗೆ ಸಿಗ್ತದೆ ಅಂಥೇಳಿ. ಈ ಸಮಯದಲ್ಲಿ ಆರೋಗ್ಯ ಕೂಡ ನಿಮಗೆ ಒಳ್ಳೆಯದಾಗಿರ್ತದೆ. ಕುಟುಂಬದವ್ರದೇ ಒಡನಾಟ ಕೂಡ ಬಹಳನೇ ಚಲೋ ಇರ್ತದೆ. ಮಕ್ಕಳು ಕೂಡ ಹೇಳಿದ ಮಾತನ್ನು ಕೇಳ್ತಾರೆ. ವಿದ್ಯಾರ್ಥಿಗಳಿಗಂತೂ ಬಹಳನೇ ಒಳ್ಳೆಯದು. ನೀವು ಏನು ಅಧ್ಯಯನ ಮಾಡ್ತೀರೋ ಅದರಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಧನೆ ಮಾಡ್ತೀರಾ. ನೀವು ಎಷ್ಟು ನ್ಯಾಯದಿಂದ ದುಡಿತಿರೋ, ನೀವು ಎಷ್ಟು ನಿರೀಕ್ಷೆ ಮಾಡ್ತಿರೋ ಹಣ ಅಷ್ಟು ಖಂಡಿತವಾಗಿಯೂ ನಿಮಗೆ ಬಂದು ಸೇರ್ತದೆ. ಈ ಸಮಯದಲ್ಲಿ ವೃತ್ತಿಗ್ರಹದಲ್ಲಿ ಶನಿದೇವರು ದ್ವಿತೀಯ ಭಾವದಲ್ಲಿ ಇರೋದರಿಂದ ಅದು ಕೂಡ ಒಳ್ಳೆಯದೇ ಅಂತ ಹೇಳ್ತೇವೆ. ಯಾಕಂದರೆ ಶನಿದೇವರಿಗೆ ಬಿಟ್ಟು ಹೋಗಬೇಕಾದ್ರೆ ಕೊಟ್ಟು ಹೋಗ್ತಾರೆ ಅಂತ ಹೇಳಿ ಒಂದು ಪ್ರತೀತಿ. ರಾಹು ಕೂಡ ತೃತೀಯ ಭಾವದಲ್ಲಿ, ಜೊತೆಗೆ ದಶಮ ಭಾವದಲ್ಲಿ ಸೂರ್ಯ ಮತ್ತು ಬುಧ ಸಂಚಾರ ಬಹಳನೇ ಒಳ್ಳೆಯದು ಅಂತ ಹೇಳ್ತಾ. ಯಾಕಂದರೆ ಕೆಲವು ಗ್ರಹಗಳು ಅನುಕೂಲ, ಎಲ್ಲ ಗ್ರಹಗಳು ಸ್ವಲ್ಪ ಅನುಕೂಲ ಆದಾಗ ಕೆಲವೊಂದು ಗ್ರಹಗಳು ಪ್ರತಿಕೂಲ ಇರಬಹುದು. ಆದರೆ ಹೆಚ್ಚು ನಿಮಗೆ ಶಕ್ತಿಯುತವಾದಂಥ ಗ್ರಹಗಳು ನಿಮಗೆ ಅನುಕೂಲಕರವಾಗಿರೋದ್ರಿಂದ ಆ ಪ್ರತಿಕೂಲ ಯಾವುದೋ ದೋಷಗಳು ಕೆಲವೊಂದು ಸಮಯದಲ್ಲಿ ತಟ್ಟೋದಿಲ್ಲ ಅಂತಲೇ ಹೇಳ್ತೇವೆ. ಅದಕ್ಕಾಗಿ ಇವೆಲ್ಲವೂ ಒಳ್ಳೆ, ಇನ್ನೂ ಒಳ್ಳೆಯ ಫಲಗಳು ನಮಗೆ ಸಿಗಬೇಕು ಅನ್ನೋದಾದರೆ ದುರ್ಗಾ ಆರಾಧನೆಯನ್ನು ಮಾಡಿರಿ. ಅಂದರೆ ನಿಮ್ಮ ಮನೆಯಲ್ಲಿ ದೇವಿ, ಯಾವುದೇ ದೇವಿ ಇದ್ದರೂ ಕೂಡ ಅಲ್ಲೇ ದುರ್ಗಾ ಸ್ತೋತ್ರ ಇದ್ದರೆ ಹೇಳ್ರಿ. ನನ್ನ ವಿಡಿಯೋದ ಬೇಕಾದಷ್ಟವ ದುರ್ಗಾ ಸ್ತೋತ್ರ ಜೊತೆಗೆ ನೀವು ಪ್ರತಿ ಸೋಮವಾರ ನಿತ್ಯ ಶಿವನ ದೇವಸ್ಥಾನಕ್ಕೆ ಹೋಗೋದಾದರೆ ಒಳ್ಳೆಯದು. ಆಗದೇ ಇದ್ದರೆ ಪ್ರತಿ ಸೋಮವಾರ ಆದರೂ ಈಶ್ವರನ ದೇವಸ್ಥಾನಕ್ಕೆ ಹೋಗಿ 11 ನಮಸ್ಕಾರವನ್ನು ಹಾಕಿಬರ್ರಿ. ಏಕಾದಶ ರುದ್ರರು ಅಂತ ಹೇಳ್ತೇವೆ. ಏಕಾದಶ 11 ನಮಸ್ಕಾರಗಳನ್ನು, ಪ್ರದಕ್ಷ ನಮಸ್ಕಾರವನ್ನು ಹಾಕೋದ್ರಿಂದ ಇನ್ನಷ್ಟು ನಿಮಗೆ ಒಳ್ಳೆಯ ಫಲಗಳನ್ನು ತಂದುಕೊಡ್ತಾರೆ ಅಂಥೇಳಿ. ಇನ್ನು ಕುಂಭರಾಶಿ ವ್ರತ ಗಮನ ಕೊಡೋಣ. ಇದು ಕೂಡ ಶನಿಯ ಸ್ವಂತ ರಾಶಿ ಅಂತ ಹೇಳ್ತೀವಿ, ಅಂದರೆ ಸ್ವಂತ ಮನೆ ಅಂತ ಹೇಳ್ತೀವಿ ಕುಂಭರಾಶಿಗೆ. ಈಗ ಚತುರ್ಥ ಭಾವದಲ್ಲಿ ಗುರು ಸಂಚಾರವನ್ನು ಮಾಡ್ತಾ ಇದ್ದರೆ ಶನಿ ಮನೆಯಿಂದ ಎರಡನೇ ಮನೆಯಲ್ಲಿ ರಾಹು ಸಂಚಾರ, ಅದು ಪಂಚಮ ಭಾವದಲ್ಲಿ ಮಂಗಳ ಇದ್ದರೆ ಅಷ್ಟಮ ಭಾವದಲ್ಲಿ ರವಿ ಮತ್ತು ಬುಧ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅಷ್ಟಮ ಭಾವದಲ್ಲಿ ನಮಗೆ ಸಾಮಾನ್ಯವಾಗಿ ಸೂರ್ಯ ಬಂದಾಗ ನಾನಾ ಥರದಿಂದ ಮಾನಸಿಕವಾಗಿ ತೊಂದರೆ ಆಗ್ತದೆ ಅಂತ ಹೇಳ್ತೀವಿ. ದುಃಖದ ವಿಚಾರ ಕೇಳೋದಾಗಿರ್ಬೋದು, ಅಥವಾ ಮೇಲಿನ ಅಧಿಕಾರಿಗಳಿಂದ ಏನಾದರೂ ಕಿರಿಕಿರಿ ಶುರು ಆಗೋದಾಗಿರ್ಬೋದು. ಜೊತೆಗೆ ಚತುರ್ಥ ಭಾವದಲ್ಲಿರುವಂಥ ಗುರು ವಿವಿಧ ಒಂದು ರೀತಿಯಿಂದ, ಯಾವುದಾದ್ರೂ ರೀತಿಯಿಂದ ಮನಸ್ಸಿಗೆ ಚಿಂತೆ ಆಗಲಿಕ್ಕೆ ಶುರು ಆಗ್ತದೆ. ನೆಮ್ಮದಿಯಿಂದ ಬದುಕಲಿಕ್ಕೆ ಎಲ್ಲ ಇದ್ದು ನೆಮ್ಮದಿಯಿಂದ ಬದುಕ್ತೀವಿ ಅನ್ನೋದು ಕಷ್ಟ ಆಗ್ತದೆ. ಅಷ್ಟೇ ಅಲ್ಲ, ಸುಖ ಸಂತೋಷಕ್ಕಿಂತ ಹೆಚ್ಚಾಗಿ ಅನಾರೋಗ್ಯವಾಗಿ ಆತಂಕವನ್ನು, ದುಗ್ಗುಡವನ್ನು ತಂದುಕೊಡ್ತಾನೆ ಅಂಥೇಳಿ ಶಾಸ್ತ್ರ ಹೇಳ್ತದೆ. ಅಷ್ಟೇ ಅಲ್ಲ, ನೆರೆಹೊರೆಯವರು ಏನೇನೋ ಅಂಚುಚ್ಚು ಮಾತಾಡೋದಾಗಿರ್ಬೋದು, ಸಣ್ಣ ಪುಟ್ಟ ಸಮಸ್ಯೆಗಳೇ ನಿಮಗೆ ಏನೋ ದೊಡ್ಡ ಸಮಸ್ಯೆಗಳಾಗಿ ಕಾಣಿಸೋ ಹಂಗಾಗ್ತದೆ. ಈ ಚತುರ್ಥ ಭಾವದಲ್ಲಿರುವಂಥ ಗುರುವಿನ, ನಾನು ಈಗಾಗಲೇ ಗುರು ದೋಷಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳೇನಿ. ಕುಂಭರಾಶಿಯವರು ಗುರು ದೋಷವನ್ನು ಸ್ವಲ್ಪ ಕಳ್ಕೊಳ್ಳೇಬೇಕು ಅಂಥೇಳಿ ಗುರುಗ್ರಹ ಸ್ಥಾನ ಪಲ್ಲಟನೆ ಮಾಡಿದಾಗ ಪ್ರತಿಯೊಂದು ರಾಶಿಗೂ ಹೇಳೇನಿ. ಅದು ಒಂದು ವರ್ಷ, ಗುರು ಒಂದು ರಾಶಿಯಲ್ಲಿ ಒಂದು ವರ್ಷ ಇರ್ತಾನೆ. ಇದು ಇವೆಲ್ಲವೂ ಒಂದು ವರ್ಷವರೆಗೂ ನಿಮಗೆ ಫಲ ಕೊಡ್ತಾನೆ. ಅದಕ್ಕಾಗಿ ಗುರು ದೋಷಪೂರಿತನಾದಾಗ ಅದನ್ನು ಸರಿ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. ಇಲ್ಲ ಅಂದರೆ ವರ್ಷ ಪೂರ್ತಿ ತೊಂದರೆಯನ್ನು ಅನುಭವಿಸ್ಬೇಕಾಗ್ತದೆ. ಗುರು ಪ್ರಮುಖ ಗ್ರಹ ಅಂತ ಹೇಳ್ತೇವೆ. ಅದಕ್ಕಾಗಿ ಗುರುವಿನ ದೋಷಗಳು ಬಂದಾಗ ನಾವು ಅದು ಸರಿಯಾದ ರೀತಿಯಲ್ಲಿ ನಾವು ಮಾಡ್ಕೊಳ್ಳದೇ ಇದ್ದರೆ ವರ್ಷ ಪೂರ್ತಿ ತೊಂದರೆ. ಇನ್ನು ಕೆಲವೊಂದು ಕೆಲಸಗಳು, ನೀವು ಎಷ್ಟೇ ಹಗಲು ರಾತ್ರಿ ಕೆಲಸ ಮಾಡಿದರೂ ಈ ಯಾರ ನಿರೀಕ್ಷೆ ಮಟ್ಟಿಗೆ ಅದು ಮುಟ್ಟುವುದಿಲ್ಲ ಅಂತ ಹೇಳ್ತೀವಿ. ಆ ರೀತಿಯಾಗಿ ಮಾನಸಿಕ ಚಂಚಲ ಇರ್ತದೆ. ಇದು ಕುಂಭರಾಶಿಗೆ. ಆದಷ್ಟು ಕುಂಭರಾಶಿಯವರು ಪ್ರತಿಕೂಲ ಗ್ರಹ ದೋಷ ಪರಿಣಾಮದಿಂದ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತೀರಿ. ಮಧ್ಯಮವಾಗಿ ಕೆಲವೊಂದು ಕಡೆ ಒಳ್ಳೆಯದು ಆಗ್ತದೆ ಅನ್ನುವಷ್ಟರಲ್ಲಿ ಏನಾದರೂ ತೊಂದರೆಗಳು ಬರುವಂಥ ಸಂದರ್ಭಗಳಿರ್ತದೆ. ಅದಕ್ಕಾಗಿ ಈ ದೋಷ, ಎಲ್ಲ ದೋಷಗಳು ಪರಿಹಾರ ಆಗಿ ನಿಮ್ಮ ಕಷ್ಟಗಳು ಪರಿಹಾರ ಆಗಬೇಕಂದ್ರೆ ಈ ಸಂದರ್ಭದಲ್ಲಿ ನೀವು ಗುರುಗಳ ಆರಾಧನೆಯನ್ನು ಮಾಡೋದು ಬಹಳನೇ ಒಳ್ಳೆಯದು. ಈಗಾಗಲೇ ನಾನು ಕಷ್ಟ ಪರಿಹಾರ ಸ್ತೋತ್ರವನ್ನು ದತ್ತಾತ್ರೇಯ ಕಷ್ಟ ಪರಿಹಾರ ಸ್ತೋತ್ರ ಹಾಕೇನಿ ನನ್ನ ವಿಡಿಯೋದೊಳಗದ. ಅದನ್ನು ಹುಡುಕಿ ನೀವು ನಿತ್ಯ ಹೇಳ್ತಾ ಹೋದರೆ ಒಳ್ಳೆಯದು. ಮತ್ತು ಗುರುಗಳಾದಂಥ ನಿಮ್ಮ ಕುಲ ಗುರುಗಳು ಯಾರು ಅಂತಿರ್ತಾರೋ ಅವರ ಆರಾಧನೆಯನ್ನು ಮಾಡೋದು ಒಳ್ಳೆಯದು. ಯಾರೋ ಗೊತ್ತಿಲ್ಲ ಅಂದರೆ ರಾಘವೇಂದ್ರ ಸ್ವಾಮಿಯ ಆರಾಧನೆಯನ್ನು ಮಾಡಿದ್ರು ಕೂಡ ಒಳ್ಳೆಯದಾಗ್ತದೆ. ಜೊತೆಗೆ ಯಾರಾದರೂ ವಯಸ್ಸಾದವರು ಅಶಕ್ತರು ಇರ್ತಾರಲ್ಲ, ಅಂದರೆ ವಯಸ್ಸಾದವರು ಅಶಕ್ತರಾಗಿರ್ತಾರಲ್ಲ, ಅಂಥವರಿಗೆ ಹಾಸಿಗೆ ದಾನವನ್ನು, ಬಡವರಿದ್ದವರಿಗೆ ಹಾಸಿಗೆ ದಾನವನ್ನು ಕೊಡೋದು ಬಹಳ ಶ್ರೇಷ್ಠ ಅಂತ ಹೇಳ್ತೀವಿ. ಹೊತ್ಕೊಳ್ಳಿಕ್ಕೆ ಕೊಡ್ಬೋದು, ಅಥವಾ ಗಾದಿಯನ್ನು ತಂದು ಕೊಡ್ಬೋದು, ತಲೆದಿಂಬನ್ನು ಕೊಡ್ಬೋದು. ಈ ರೀತಿಯಾಗಿ ಶಯನಕ್ಕೆ ಸಂಬಂಧಪಟ್ಟಂಥ, ಹಾಸಿಗೆಗೆ ಸಂಬಂಧಪಟ್ಟಂಥ ಏನಾದರೂ ವಸ್ತು ದಾನ ಕೊಡೋದು ಒಳ್ಳೆಯದು.
ಜೊತೆಗೆ ಆಂಜನೇಯ ಅಷ್ಟೋತ್ತರ ಭೂಷಣ ನನ್ನ ವಿಡಿಯೋದಾಗ ಇರಬಹುದು ಅದು ಅಷ್ಟೋತ್ತರ ಸ್ತೋತ್ರವನ್ನು ಖಂಡಿತವಾಗಿ ಹೇಳ್ರಿ, ಒಳ್ಳೆಯದಾಗ್ತದೆ. ಇನ್ನು ಗುರುಗ್ರಹದ ಸ್ವಂತ ಮನೆ ಆದಂಥ ಮೀನರಾಶಿಯವರತ್ತ ಗಮನ ಕೊಡೋಣ. ನವಮಾಧಿಪತಿ ಆದಂಥ ಶುಕ್ರ ಒಳ್ಳೆಯ ಫಲವನ್ನು ಕೊಡ್ತಾ ಇದ್ರೆ ಪಂಚಮ ಭಾವದಲ್ಲಿರುವಂಥ ಮಂಗಳ ಸ್ವಲ್ಪ ಕಷ್ಟವನ್ನು ತಂದೊಡ್ತಾ ಇದ್ದಾನೆ. ಜೊತೆಗೆ ಜನ್ಮ ಲಗ್ನದಲ್ಲಿ ರಾಹು ಸಂಚಾರವನ್ನು ಮಾಡ್ತಾ ಇದ್ದಾನೆ, ಅದು ಕೂಡ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ಬೇಕಾಗುತ್ತದೆ. ಎಷ್ಟೇ ದುಡ್ಡು ಸಹಿತ ನಾವು ತಿಳಿಯದ ಹಾಗೆ ನಮ್ಮ ದುಡ್ಡು ಆರೋಗ್ಯಕ್ಕಾಗಿರ್ಬೋದು ಮತ್ತಿದಕ್ಕೂ ಆಗಿರ್ಬೋದು ಖರ್ಚಾಗಿ ಹೋಗ್ಬಿಡ್ತದೆ. ಇನ್ನು ಏಕಾದಶ ದ್ವಾದಶ ಭಾವದ ಅಧಿಪತಿಯಾಗಿರುವಂತಹ ಶನಿದೇವರು ದ್ವಾದಶ ಭಾವ ಆದಂಥ ಕುಂಭರಾಶಿಯಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ತಲೆ ಮೇಲೆ ಗಂಟೆ ನೇತಾಡ್ತಾ ಇದೆ. ಅಂದರೆ ಶನಿದೇವರು ದ್ವಾದಶ ಭಾವದಲ್ಲಿ ಇದ್ದಾಗ ಎರಡೂವರೆ ವರ್ಷ ನಾನಾ ಥರದ ಹೊರಗಿನ ರೀತಿಯಲ್ಲಿ ತೊಂದರೆಯನ್ನು ಕೊಡ್ತಾರೆ, ನಂತರ ನಿಮ್ಮ ಸ್ವಂತ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಆಗ ಎರಡೂವರೆ ವರ್ಷ ನಾನಾ ಥರದ ಮಾನಸಿಕವನ್ನು ತೊಂದರೆಯಿಂದ ಹಿಡಿದು ಎಲ್ಲ ರೀತಿಯ ತೊಂದರೆಯನ್ನು ಕೊಡ್ತಾರೆ. ಆದರೆ ಪೂರ್ವ ಜನ್ಮದ ಪೂರ್ವ ಪುಣ್ಯ ಫಲ ಒಳ್ಳೆಯದು ಇತ್ತಂದರೆ ಅಷ್ಟು ಯಾವುದೇ ನಿಮಗೆ ಎಳ್ಳು ಕಾಳಿನಷ್ಟು ತೊಂದರೆಯನ್ನು ಮಾತ್ರ ಸಿಗ್ತದೆ, ಇಲ್ಲದಿದ್ದು ಹುಡುಕಿದ್ದೆಲ್ಲ ಪುಣ್ಯ ಫಲನೇ ಸಿಗ್ತದೆ. ಆದರೆ ನಿಮ್ಮದೇನಾದರೂ ಪೂರ್ವ ಜನ್ಮದ ಮಾಡಿದಂಥ ಕೆಟ್ಟ ಕರ್ಮ ಇದ್ದರೆ ಮೀನರಾಶಿಯವರಿಗೆ ಸ್ವಂತ ರಾಶಿಗೆ ಬಂದಾಗ ನಾನಾ ಥರದ ತೊಂದರೆಯನ್ನು ಅನುಭವಿಸ್ಬೇಕಾಗ್ತದೆ. ಇನ್ನು ಶುಕ್ರ ನಿಮಗೆ ಅದೃಷ್ಟವನ್ನು ಹಣವನ್ನು ತಂದುಕೊಟ್ಟರೆ ತೃತೀಯ ಭಾವದಲ್ಲಿರುವಂಥ ಗುರು ಸ್ವಲ್ಪ ತೊಂದರೆ ಖರ್ಚನ್ನು ಹೆಚ್ಚು ತಂದುಕೊಡ್ತಾನೆ. ಒಳ್ಳೆಯ ವಿಷಯಕ್ಕೆ ನೀವು ಖರ್ಚು ಮಾಡ್ತಿರ್ಬೋದು, ಆದರೆ ಖರ್ಚು ಹೆಚ್ಚಾಗ್ತದೆ. ಅಷ್ಟಮ ಭಾವದಲ್ಲಿರುವಂಥ ಸೂರ್ಯ, ಅಂದರೆ ಈಗ ಮೊನ್ನೆ ತುಲಾರಾಶಿಯನ್ನು ಪ್ರವೇಶ ಮಾಡಿದರು, ಅಷ್ಟಮ ಭಾವದಲ್ಲಿ ಬರುವಂಥ ಸೂರ್ಯದೇವರು ನಿಮಗೆ ಆಗಾಗ ಸ್ವಲ್ಪ ಹೀಟಿನಿಂದ ಅಂದರೆ ದೇಹದಲ್ಲಿ ಹೀಟಾಗಿ ಅಂತ ತೊಂದರೆ ಆಗ್ತಾ ಇರ್ಬೋದು, ಈ ರೀತಿಯಾಗಿ ಚರ್ಮದಲ್ಲಿ ಏನಾದರೂ ಗುಳ್ಳೆಗಳಾಗ್ಬೋದು, ಈ ರೀತಿ ತೊಂದರೆಯನ್ನು ಅನುಭವಿಸುವಂಥ ಆಗ್ಬೋದು. ಅದಕ್ಕಾಗಿ ಆದಷ್ಟು ಹೀಟಿನಂಥ ಏನಾದರೂ ಪದಾರ್ಥಗಳನ್ನ ತಿನ್ನಬೇಕಾದ್ರೆ ಎಚ್ಚರಿಕೆಯನ್ನು ವಹಿಸೋದು ಒಳ್ಳೆಯದು. ಇನ್ನು ಲಗ್ನ ಭಾವದಲ್ಲಿರುವಂಥ ರಾಹು ನಿಮಗೆ ಕೆಲಸದ ಒತ್ತಡವನ್ನು ಹೆಚ್ಚಿಗೆ ಮಾಡ್ತಾನೆ ಅಂತ ಹೇಳ್ತೀವಿ. ಅಂದರೆ ನೀವು ಎಷ್ಟೇ ಕೆಲಸ ಮಾಡಿದರೆ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು, ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅಂಥೇಳಿ ಮೇಲಿನವರು ಏನಿರ್ತಾರೆ ನಿಮ್ಮ ಅಧಿಕಾರಿಗಳು, ಅವರು ಒತ್ತಡವನ್ನು ಹಾಕ್ತಾರೆ. ನೀವು ಎಷ್ಟೇ ಕೆಲಸ ಮಾಡಿದರೂ ಕೂಡ ನಿಮ್ಮ ಒಂದು ಪ್ರಮೋಷನನ್ನು ತಡೆದು ಹಿಡಿಯೋದಾಗಿರ್ಬೋದು ಅಥವಾ ಇನ್ನೊಬ್ಬರಿಗೆ ಕೊಡುವುದಾಗಿರ್ಬೋದು, ಈ ರೀತಿ ಆಗ್ತದೆ ಅಂಥೇಳಿ. ಅದಕ್ಕಾಗಿ ಈ ಒಂದು ಲಗ್ನ ಭಾವದಲ್ಲಿರುವಂಥ ರಾಹು ಸ್ವಲ್ಪ ದೋಷಪೂರಿತನಾಗ್ತಾನೆ, ಕಷ್ಟವನ್ನು ಕೊಡ್ತಾನೆ ಅಂತ ಹೇಳ್ತೀವಿ ಅಷ್ಟೇ. ಈ ರೀತಿಯಾಗಿ ಮೀನರಾಶಿಯವರಿಗೆ ಸರಳ ಪರಿಹಾರ ಅಂತಂದರೆ ವಿಷ್ಣು ಸಹಸ್ರನಾಮವನ್ನು ನಿತ್ಯ ಹೇಳಲಿಕ್ಕಾದರೆ ಹೇಳ್ಬೋದು, ಆಗದೇ ಇದ್ದರೆ ನಿತ್ಯ ಕೇಳಾದರೂ ಕೇಳ್ರಿ. ನೀವು ವಿಷ್ಣು ಸಹಸ್ರನಾಮವನ್ನು ಕೇಳೋದು ಭಾಳನೇ ಒಳ್ಳೆಯದು. ನರಸಿಂಹದೇವರ ದೇವಸ್ಥಾನಕ್ಕೆ ತಪ್ಪದೇ ಹೋಗ್ರಿ, ಅಂದರೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಎಲ್ಲಿ ಅದಲ್ಲ ಅಲ್ಲಿ ಹೋಗ್ರಿ. ಹೋದಾಗ ಏನಾದರೂ ಒಂದು ಸೇವೆಯನ್ನು ನಿಮಗೆ ನಿತ್ಯ ಹೋಗ್ಲಿಕ್ಕಾಗಲಿಲ್ಲ ಅಂದರೆ ಶನಿವಾರಕ್ಕೊಮ್ಮೆ ಆದರೂ ಲಕ್ಷ್ಮೀ ನರಸಿಂಹದೇವರಿಗೆ ಹೋಗಿ ಅಲ್ಲಿ ಏನಾದರೂ ಒಂದು ಸೇವೆಯನ್ನು ಮಾಡಿಸೋದು ಒಳ್ಳೆಯದು. ಹೋಗಬೇಕಾದ್ರೆ ಹಳದಿ ಹೂಗಳನ್ನು ತೆಗೆದುಕೊಂಡು ಹೋದರೆ ಇನ್ನೂ ಒಳ್ಳೆಯದಾಗ್ತದೆ. ಇದರ ಜೊತೆಗೆ ಲಕ್ಷ್ಮೀ ನರಸಿಂಹ ಕವಚ ಅಂತ ಸ್ತೋತ್ರ ಬರ್ತದೆ, ನಂಗೆ ಸಾಧ್ಯ ಆದ್ರೆ ನಾನು ಹೇಳ್ಕೊಡ್ತೀನಿ ನಿಮಗೆ, ಬಹಳ ಚಂದದ ಆ ಸ್ತೋತ್ರ. ಒಂದು ಕವಚದ ರೀತಿಯಲ್ಲಿ ನಿಮಗೆ ಸಹಾಯವನ್ನು ಮಾಡ್ತದೆ. ಸಾಧ್ಯ ಆದರೆ ಖಂಡಿತವಾಗಿಯೂ ಕವಚ ಸ್ತೋತ್ರವನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆ ಸ್ತೋತ್ರವನ್ನು ನಿತ್ಯ ಕೇಳಿದರೂ ಸಾಕು, ಎಷ್ಟೋ ಕಷ್ಟಗಳು ಕಳೀತದೆ. ಇನ್ನು ಈ ರೀತಿಯಾಗಿ ಅಷ್ಟು ದ್ವಾದಶ ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟೇನಿ, ಸರಳ ಪರಿಹಾರಗಳನ್ನು ಕೂಡ ಹೇಳೇನಿ. ಮಾಡಿಕೊಳ್ಳ್ರಿ, ಒಳ್ಳೆಯದಾಗ್ತದೆ ಅಂತ ಹೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.